ಇವತ್ತಿನ ರೆಸಿಪಿ ರಾಗಿಯನ್ನು ಬಳಸಿ ಹೆಲ್ದಿಯಾಗಿ ರಾಗಿ ಕುಕೀಸ್ ರಾಗಿ ಬಿಸ್ಕೆಟ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ನಮಸ್ಕಾರ ವೆಲ್ಕಮ್ ಟು ಸೂಪರ್ ಸವಿ ರುಚಿ ಇವತ್ತಿನ ದಿನ ನಾನು ಮನೆಯಲ್ಲಿ ಸುಲಭವಾಗಿ ಮಕ್ಕಳಿಗೋಸ್ಕರ ರಾಗಿ ಬಿಸ್ಕೆಟ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬಾ ಹೆಲ್ದಿಯಾದ ಬಿಸ್ಕೆಟು ನಾವು ಮೈದಾ ಮತ್ತು ಸಕ್ಕರೆ ಬಳಸ್ತೇನೆ ಹೆಲ್ದಿಯಾಗಿ ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟಿನಿಂದ ಮನೆಯಲ್ಲೇ ಕುಕ್ಕೀಸ್ನ ಮಾಡ್ಕೋಬೋದು ಅದಕ್ಕೋಸ್ಕರ ನಾನು ಅರ್ಧ ಕಪ್ಪಷ್ಟು ರಾಗಿ ಹಿಟ್ಟನ್ನು ಸಣ್ಣ ಉರಿಯಲ್ಲಿ ಒಂದು ಐದು ನಿಮಿಷ ಹುರಿಬೇಕು ಇದನ್ನು ಚೆನ್ನಾಗಿದ್ದು ಬಿಸಿ ಮಾಡ್ಕೊಳ್ಳಿ ರಾಗಿ ಹಿಟ್ಟನ್ನು ಈಗ ಇದು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ ಅದೇ ಸೇಮ್ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಸಣ್ಣ ಉರಿ ಇಟ್ಕೊಂಡು ಒಂದು ಐದು ನಿಮಿಷ ಅದು ಕೂಡ ಬಿಸಿ ಆಗೋವರೆಗೂ ಚೆನ್ನಾಗಿ ಹುರಿಬೇಕು ಚೆನ್ನಾಗಿ ಒಂಥರ ಗಮ ಬರುತ್ತೆ ನೋಡಿ ಹಿಟ್ಟಿಂದ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಇದು ಫುಲ್ ಇಟ್ಕೊಂಡು ಹುರಿಬೇಡಿ ಯಾಕಂದರೆ ಹಿಟ್ಟು ಬೇಗ ಕಪ್ಪು ಸಣ್ಣ ಉರಿಯಲ್ಲೇ ಇದನ್ನು ನಿಧಾನವಾಗಿ ಕೈ ಆಡಿಸ್ತಾ ಇದು ಹುರಿಬೇಕು ಇವಾಗ ಹುರಿದಿರೋ ಹಿಟ್ಟನ್ನು ಒಂದು ಪ್ಲೇಟಿಗೆ ಹಾಕಿ ಇದನ್ನು ತಣ್ಣಗಾಗೋದಕ್ಕೆ ಬಿಡಿ ಈ ಕಡೆ ಹಿಟ್ಟು ಸ್ವಲ್ಪ ತಣ್ಣಗಾಗುವಷ್ಟರಲ್ಲಿ ನಾನು ಇನ್ನೊಂದು ಬೌಲಲ್ಲಿ ಹಂಡ್ರೆಡ್ ಅಷ್ಟು ಬೆಣ್ಣೆ ತೊಗೊಂಡಿದ್ದೀನಿ ಕುಕ್ಕೀಸ್ ಮಾಡೋದಕ್ಕೆ ನಾನಿಲ್ಲಿ ಹಂಡ್ರೆಡ್ ಗ್ರಾಮು ಅನ್ಸಾಲ್ಟೆಡ್ ಬಟರ್ ಹಾಕ್ತಾಯಿದ್ದೀನಿ ಇದು ಸಾಲ್ಟ್ ಇರಬಾರ್ದು ಅನ್ಸಾಲ್ಟೆಡ್ ಬಟ್ರ್ ನಾವು ಕೇಕಿಗೆಲ್ಲ ಯೂಸ್ ಮಾಡ್ತೀನಿ ನೋಡಿ ಆ ಥರ ಅನ್ಸಾಲ್ಟೆಡ್ ಬಟರ್ನ ಹಂಡ್ರೆಡ್ ಗ್ರಾಮ್ ನಾನಿಲ್ಲಿ ಹಾಕ್ತಾ ಇದ್ದೀನಿ ಅರ್ಧ ಕಪ್ ರಾಗಿ ಹಿಟ್ಟು ಅರ್ಧ ಕಪ್ ಗೋಧಿ ಹಿಟ್ಟಿಗೆ ಹಂಡ್ರೆಡ್ ಗ್ರಾಮ್ ಬಟರ್ ಬೇಕಾಗುತ್ತೆ ಇವಾಗ ಇದರಲ್ಲಿ ನಾನು ಒನ್ ಥರ್ಡ್ ಕಪ್ ಅಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಪೌಡ್ರ್ ಬೆಲ್ಲ ಒನ್ ಥರ್ಡ್ ಕಪ್ ಅಂದರೆ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಇರುತ್ತೆ ಬೆಲ್ಲ ಈಗ ಈ ಬೆಲ್ಲ ಸ್ವೀಟ್ ಕರೆಕ್ಟಾಗಿರುತ್ತೆ ನಾವು ಮೆಜರ್ಮೆಂಟ್ ಕರೆಕ್ಟಾಗಿ ನಾವು ಅರ್ಧ ಕಪ್ಪು ರಾಗಿ ಹಿಟ್ಟು ಅರ್ಧ ಕಪ್ ಗೋಧಿ ಹಿಟ್ಟು ಸೊ ಒಂದು ಥರ್ಡ್ ಕಪ್ ಬೆಲ್ಲ ಮತ್ತು ಹಂಡ್ರೆಡ್ ಗ್ರಾಮ್ ಬಟ್ರ್ ಇದು ಮಾತ್ರ ಕರೆಕ್ಟಾಗಿ ನೀವು ಫಾಲೋ ಮಾಡಿ ಯಾಕಂದರೆ ನಮಗೆ ಕೇಕು ಅಥವಾ ಕುಕ್ಕೀಸ್ ಏನಾದರೂ ಮಾಡಬೇಕಾದ್ರೆ ಕಪ್ ಮೆಜರ್ಮೆಂಟ್ ಕರೆಕ್ಟಾಗಿರಬೇಕು ಆವಾಗಲೇ ಅದು ಪರ್ಫೆಕ್ಟಾಗಿ ಕರೆಕ್ಟಾಗಿ ಬರುತ್ತೆ ಬೆಲ್ಲ ಹಾಕಿ ಬಟ್ರ್ ಜೊತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಒಂದು ಐದು ನಿಮಿಷ ಈ ರೀತಿ ವಿಸ್ಕರಿಂದ ಇದು ಬೀಟ್ ಮಾಡಿ ಬಿಟ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗದು ನೋಡಿ ಸ್ಟಾರ್ಟಿಂಗ್ ಈ ಥರ ಬಟ್ರ್ ಮೆಲ್ಟ್ ಆಗಬೇಕು ಬೆಲ್ಲ ಮತ್ತು ಬಟ್ರನ್ನು ನಾವು ಬೀಟ್ ಮಾಡಿ ಬಿಟ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದಾಗೆ ಅದು ಕ್ರೀಮಿ ಥರ ಆಗಬೇಕು ಈಗ ನೋಡಿ ಕ್ರೀಮ್ ಥರ ಆಗಿದೆಯೇ ಈ ಹದ ಇರಬೇಕು ಬರಬೇಕು ಅದು ಲೈಟಾಗಿ ಈಗ ನೋಡಿ ಸಾಫ್ಟಾಗಿ ಕ್ರೀಮ್ ಥರ ರೆಡಿಯಾಗಿದೆ ಇದು ಈಗ ಕರೆಕ್ಟಾಗಿದೆ ಈ ಥರ ಬಂದರೆ ಇವಾಗ ಇದೇ ಬೌಲಲ್ಲಿ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಹಾಕ್ತಾ ಇದ್ದೀನಿ ಇವದಕ್ಕೆ ನಾನು ಅರ್ಧ ಕಪ್ ರಾಗಿ ಹಿಟ್ಟು ನಾವೇನು ಹುಡಿದಿಟ್ಕೊಂಡಿ ನೋಡಿ ರಾಗಿ ಹಿಟ್ಟು ಆಮೇಲೆ ಅರ್ಧ ಕಪ್ ಗೋಧಿ ಹಿಟ್ಟನ್ನು ಎರಡನ್ನೂ ಒಂದು ಜಲ್ಡಿಯಲ್ಲಿ ಸೋಸ್ ಹಾಕಿ ನಂತರ ಇದಕ್ಕೆ ಹಾಫ್ ಟೀ ಸ್ಪೂನಷ್ಟು ಕುಕ್ಕಿಂಗ್ ಸೋಡಾ ಮತ್ತು ಎರಡು ಟೀ ಸ್ಪೂನು ಕೋಕೋ ಪೌಡ್ರ್ ಹಾಕ್ತಾ ಇದ್ದೀನಿ ಜಸ್ಟ್ ಅದು ಚಾಕ್ಲೇಟ್ ಫ್ಲೇವರ್ಗೋಸ್ಕರ ಎರಡು ಟೀ ಸ್ಪೂನಷ್ಟು ಕೋಕೋ ಪೌಡ್ರ್ ಹಾಕಿ ಮಕ್ಳಿಗೂ ಇಷ್ಟ ಆಗುತ್ತೆ ಕೋಕೋ ಪೌಡ್ರಿಂದ ಚಾಕ್ಲೇಟ್ ಕುಕೀಸ್ ಥರ ಅನಿಸುತ್ತೆ ಫುಲ್ಲು ಇವಾಗ ಇದನ್ನು ಸೋಸ್ಕೋಬೇಕು ಸೋಸುವಾಗೆ ಒಂದು ಪಿಂಚಷ್ಟು ಉಪ್ಪನ್ನು ಕೂಡ ಸೇರಿಸಿ ಸೋಸ್ಕೊಂಡು ನಂತರ ಈ ಡ್ರೈ ಇಂಗ್ರೀಡಿಯೆಂಟನ್ನು ಚೆನ್ನಾಗಿ ಅದನ್ನು ಬಟ್ರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಇದು ಸ್ಮೂತಾಗಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟ್ ಒಂದು ಸ್ವಲ್ಪ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ನಂತರ ಕೈಯಿಂದನೇ ಇದನ್ನು ಚೆನ್ನಾಗಿ ಕಲಿಸ್ಬೇಕು ಕಲಸುವಾಗಲೇ ಇದಕ್ಕೆ ಇನ್ನೊಂದು ಹಾಫ್ ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಕೂಡ ಹಾಕೊಳ್ಳಿ ವೆನಿಲಾ ಎಸೆನ್ಸ್ ಹಾಕೋದ್ರಿಂದ ಚೆನ್ನಾಗಿ ಅದು ಕುಕೀಸ್ ಬೇಕ್ ಮಾಡ್ತೀವಿ ನೋಡಿ ಆವಾಗ ಫ್ಲೇವರ್ ಬರುತ್ತೆ ಚೆನ್ನಾಗಿ ಫ್ಲೇವರ್ ಕೂಡ ಇರುತ್ತೆ ನಮಗೆ ಚಾಕ್ಲೇಟ್ ಬಿಸ್ಕೆಟ್ ತಿಂದ ಹಾಗೆ ಸೇಮು ಕುಕೀಸನ್ನು ಫ್ಲೇವರ್ಗೋಸ್ಕರ ಒಂದು ಹಾಫ್ ಟೀ ಅಷ್ಟು ವೆನಿಲಾ ಎಸೆನ್ಸ್ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ಮಿಕ್ಸ್ ಮಾಡ್ಕೋವಾಗ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ ಆವಾಗಲೇ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಹಿಟ್ಟು ಸಾಫ್ಟಾಗಿ ಕಲಿಸ್ಕೋಬೇಕು ಇದು ಸಪೋಸ್ ಇದು ತುಂಬಾ ಡ್ರೈ ಡ್ರೈ ಅನ್ನಿಸ್ತಾ ಇತ್ತಂದರೆ ಇದಕ್ಕೆ ಒಂದು ಎರಡು ಮೂರು ಸ್ಪೂನಷ್ಟು ಚಿಲ್ಡ್ ಹಾಲು ಹಾಕೋಬೋದು ಫ್ರಿಜ್ಜಲ್ಲಿ ಇಟ್ಟಿರೋ ಹಾಲನ್ನು ಇದಕ್ಕೆ ಸೇರಿಸಿ ಯಾಕಂದರೆ ಇದರಲ್ಲಿ ನಾವು ಬಟರ್ ಹಾಕಿರ್ತೀವಿ ನೋಡಿ ಬಿಸಿ ಹಾಲು ಅಥವಾ ರೂಮ್ ಟೆಂಪ್ರೇಚರಲ್ಲೂ ಹಾಲು ಹಾಕಿದ್ರೆ ಇದು ತುಂಬಾ ಸಾಫ್ಟ್ ಆಗಿಬಿಡುತ್ತೆ ಕುಕ್ಕೀಸ್ಗೆ ತುಂಬ ಸಾಫ್ಟ್ ಆಗಬಾರ್ದು ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಈಗ ನಾನು ಎರಡು ಸ್ಪೂನಷ್ಟು ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ನೋಡ್ತೀನಿ ಸ್ವಲ್ಪ ಇದು ಅದಾ ಚೆನ್ನಾಗಿ ನಮಗೆ ಹಿಟ್ಟು ಸಾಫ್ಟ್ ಆಯ್ತು ಅಂದರೆ ಮತ್ತೆ ಎಕ್ಸ್ಟ್ರಾ ಹಾಲು ಹಾಕೋದೇನು ಬೇಡ ಎರಡರಿಂದ ಮೂರು ಸ್ಪೂನ್ ಹಾಕಿದ್ರೆ ಸಾಕು ಹಿಟ್ಟು ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು ಈಗ ನೋಡಿ ಇಷ್ಟು ಸಾಫ್ಟ್ ಆಗಿದೆ ಇಷ್ಟ ಆದರೆ ಸಾಕು ಮತ್ತೆ ನಮ್ಗೆ ಇಷ್ಟ ಹಾಲು ಹಾಕೋದೇನು ಬೇಕಾಗಲ್ಲ ಹಾಲು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಆದರೂ ಅದು ಮಿಕ್ಸ್ ಮಾಡ್ಕೋತಾ ಇರಬೇಕು ಹಾಗೆ ಹಿಟ್ಟು ಚೆನ್ನಾಗಿ ಈಗ ನಾವು ಚಪಾತಿಗೆಲ್ಲ ನಾದ್ತೀವಿ ನೋಡಿ ಆ ಥರ ನಾದಬೇಕು ಗಟ್ಟಿಯಾಗಿ ಈಗ ನೋಡಿ ಇದು ಚೆನ್ನಾಗೆಲ್ಲ ಹಿಡ್ಕೊಳ್ಳುತ್ತೆ ನೋಡಿ ಹಿಟ್ಟು ಈ ಹದ ಬಂದರೆ ಇದನ್ನು ಮತ್ತೆ ಸೆಟ್ ಆಗೋಕ್ಕೋಸ್ಕರ ನಾನು ಒಂದು ಹದಿನೈದು ನಿಮಿಷ ರೆಫ್ರಿಜರೇಟರಲ್ಲಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಒಂದು ಹದಿನೈದು ನಿಮಿಷ ಇದು ಹಿಟ್ಟು ಸೆಟ್ ಆಗೋಕ್ಕೋಸ್ಕರ ಫ್ರಿಜ್ಜಲ್ಲಿ ಇಟ್ಟು ನಂತರ ಇದನ್ನು ಕುಕೀಸ್ನ ಮಾಡಬೇಕು ಇವಾಗ ನೋಡಿ ಹಿಟ್ಟು ಎಲ್ಲ ಕಲಿಸ್ಕೊಂಡು ಈ ರೀತಿ ಸೆಟ್ ಆಗಬೇಕು ಫುಲ್ ಇದು ಹಿಡ್ಕೋಬೇಕು ಒಂದು ಹಿಟ್ಟು ಫುಲ್ಲು ಈ ರೀತಿ ರೌಂಡಕ್ಕೆ ನಾವು ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಿ ನೋಡಿ ಈ ರೀತಿ ಕಲಿಸಿದ ನಂತರ ಇದನ್ನು ಒಯ್ದು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆದರೂ ಫ್ರಿಜ್ಜಲ್ಲಿ ಅದು ಸೆಟ್ ಆಗೋಕ್ಕೋಸ್ಕರ ಇಡಬೇಕು ಇವಾಗ ಅದು ಫ್ರಿಜ್ಜಲ್ಲಿ ಇಡುವಷ್ಟರಲ್ಲಿ ನಾನು ಈ ಕಡೆ ಟ್ರೇಗೆ ಬಟ್ರ್ ಹಚ್ಚಿ ಅದನ್ನು ಈ ರೀತಿ ಗ್ರೀಸ್ ಮಾಡ್ಕೋತಾ ಇದ್ದೀನಿ ನಾವು ಕುಕ್ಕೀಗೆಲ್ಲ ಈ ಟ್ರೇ ಮೇಲೆ ಡೈರೆಕ್ಟಾಗಿ ಹಾಗೆ ಬೇಕ್ ಮಾಡೋದ್ರಿಂದ ಫಸ್ಟು ಕೆಳಗಡೆ ಸ್ವಲ್ಪ ಬಟ್ರನ್ನು ಹಚ್ಚಿ ಈ ರೀತಿ ಎಲ್ಲ ಕಡೆ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಬಟ್ರು ಆವಾಗಲೇ ಅದು ಅಂಟೋಲ್ಲ ನಮಗೆ ಬೇಕ್ ಮಾಡೋವಾಗ ಕುಕ್ಕೀಸ್ ಎಲ್ಲ ನೀಟಾಗಿ ಅದು ಸಪ್ರೇಟ್ ಆಗುತ್ತೆ ಬೇದರಿಂದ ಟ್ರೇಯಿಂದ ಸೊ ಎಲ್ಲ ನೀಟಾಗಿ ಬಟ್ರನ್ನ ಹಚ್ಕೊಂಡು ಸ್ಪ್ರೆಡ್ ಮಾಡಿಕೊಡಿ ನಂತರ ಇದು ಒಂದು ಹದಿನೈದು ನಿಮಿಷ ಆಗಿದೆ ಹಿಟ್ಟು ಕೂಡ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಈ ರೀತಿ ಇನ್ನೂ ಸಾಫ್ಟ್ ಆಗಿಬಿಡುತ್ತೆ ಫ್ರಿಜ್ಜಲ್ಲಿ ತಕ್ಷಣ ಈಗ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗಿದೆ ನಾನೀಗ ಕುಕ್ಕೀಸ್ನ ಮಾಡ್ಕೋತೀನಿ ಕುಕ್ಕೀಸ್ ಒಂದೇ ಥರ ಸೇಮ್ ಸೈಜಿಗೆ ಬರಬೇಕಂದ್ರೆ ಈ ಥರ ಯಾವುದಾದ್ರೂ ಒಂದು ಚಿಕ್ಕ ಸ್ಪೂನಿಂದ ಅದನ್ನು ಹಿಟ್ಟನ್ನು ತೊಗೊಳ್ಳಿ ಈಗ ಒಂದೇ ಥರ ಸೇಮ್ ಸೈಜ್ ಬರಬೇಕಾದ್ರೆ ನಾವು ಯಾವ ಸ್ಪೂನಿಂದ ತೊಗೋತೀವಿ ನೋಡಿ ಅದೇ ಸ್ಪೂನಿಂದ ಅದೇ ಅಷ್ಟೇ ಹಿಟ್ಟನ್ನು ತೊಗೊಂಡು ರೌಂಡ್ ಮಾಡಿಕೊಂಡು ಇದನ್ನು ಬೇ ನಾವು ಈ ರೀತಿ ಎಷ್ಟೇ ಎಷ್ಟು ಕೈಯಿಂದ ಒಂದು ಸಲ ರೌಂಡ್ ಮಾಡಿ ಜಸ್ಟ್ ಒಂದು ಚೂರು ಪ್ರೆಸ್ ಮಾಡಿಕೊಂಡು ಇದನ್ನೀಗ ಬೇಕಿಂಗ್ ಟ್ರಿಯಲ್ಲಿ ಇಡ್ತಾಯಿದ್ದೀನಿ ಇಷ್ಟಾದರೆ ಸಾಕು ತುಂಬ ದೊಡ್ಡ ಸೈಜ್ ನಿಮಗೆ ಸೈಜ್ ನೋಡ್ಕೊಳ್ಳಿ ತುಂಬ ಮೀಡಿಯಮ್ ಆಗಿ ಇರಲಿ ತುಂಬ ದೊಡ್ಡದು ಬೇಡ ತುಂಬ ಚಿಕ್ಕದನ್ನು ತೊಗೋಬಾರ್ದು ಅದಕ್ಕೆ ಒಂದು ಸ್ಪೂನ್ ಮೆಜರ್ಮೆಂಟನ್ನು ಇಟ್ಕೊಂಡು ಅದೇ ಸ್ಪೂನಿಂದನೇ ನೀವು ಹಿಟ್ಟನ್ನು ತೊಗೊಂಡು ಮಾಡಿದ್ರೆ ಒಂದೇ ಸೈಜ್ ಬರುತ್ತೆ ಎಲ್ಲ ಬಿಸ್ಕೆಟ್ ಕೂಡ ಇವಾಗ ನೋಡಿ ಈ ಥರ ನಾನು ಸ್ವಲ್ಪ ಫ್ಲಾಟ್ ಮಾಡಿಕೊಂಡು ಆ ಟ್ರೇಯಲ್ಲಿ ಇಡ್ತಾಯಿದ್ದೀನಿ ಇದೇ ಥರ ಎಲ್ಲ ಕುಕೀಸನ್ನ ರೆಡಿ ಮಾಡ್ಕೊಳ್ಳಿ ಒಂದೊಂದೇ ಆಗಿ ಟ್ರೇದಾಗ ಜೋಡಿಸ್ಕೊಂಡು ನೋಡಿ ಈ ಸೈಜಲ್ಲೇ ನಮಗೆ ಎಲ್ಲ ಕುಕ್ಕೀಸ್ನ ಮಾಡಿಕೊಂಡು ಈ ರೀತಿ ಟ್ರೇಯಲ್ಲಿ ಜೋಡಿಸ್ಕೊಳ್ಳಿ ಒಂದೊಂದೇ ಕುಕೀಸ್ನ ಜೋಡಿಸ್ಕೊಂಡು ನಂತರ ಇದ್ರ ಮೇಲೆ ಸ್ವಲ್ಪ ಡಿಸೈನ್ಗೋಸ್ಕರ ಟೂತ್ ಪಿಕ್ ಇರುತ್ತೆ ನೋಡಿ ಅದರಿಂದ ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಡಿಸೈನ್ ಮಾಡ್ಕೊಳ್ಳಿ ಇನ್ನೂ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಮೇಲ್ಗಡೆ ಗಾರ್ನಿಷಿಗೋಸ್ಕರ ಇದ್ರ ಮೇಲೆ ಪಿಸ್ತಾನೋ ಅಥವಾ ಕ್ಯಾಶೂಯಿಂದನೂ ಕೂಡ ಡೆಕೋರೇಟ್ ಮಾಡಬೇಕು ಕುಕೀಸ್ ಮೇಲೆ ಕೂಡ ಈ ರೀತಿ ಚಾಕೋ ಚಿಪ್ಸ್ ಕೂಡ ಹಾಕೋಬೋದು ನಿಮಗೆ ಗಾರ್ನಿಷ್ಗೋಸ್ಕರ ಚಾಕೋ ಚಿಪ್ಸ್ ಕೂಡ ಹಾಕಿದ್ರೆ ನೋಡೋದಕ್ಕಿನ್ನೂ ಚೆನ್ನಾಗಿ ಅನಿಸುತ್ತೆ ನಾನು ಪ್ಲೇನಾಗೆ ಮಾಡ್ತಾ ಇರೋದು ಇವತ್ತು ಇವಾಗ ಟೆನ್ ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಂಡಿರೋ ಓವನಲ್ಲಿ ಒನ್ ಏಯ್ಟಿ ಡಿಗ್ರಿ ಇಟ್ಟು ಇದನ್ನು ಕುಕೀಸ್ನ ಒಂದು ಇಪ್ಪತ್ತು ನಿಮಿಷ ಬೇಕ್ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ಇಪ್ಪತ್ತು ನಿಮಿಷ ಆಗಿದೆ ನಂತರ ಇದನ್ನು ಒಂದು ಹತ್ತು ನಿಮಿಷ ಬಿಟ್ಟು ಕುಕೀಸ್ನ ತೆಗಿಬೇಕು ಕುಕೀಸ್ ಯಾವಾಗಲೂ ಬೇಕಾದಾಗ ಅದು ಸ್ವಲ್ಪ ಸಾಫ್ಟಾಗಿ ಇರುತ್ತೆ ಬಿಸಿ ಇರುವಾಗ ಅದನ್ನು ತೆಗಿಬೇಡಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ಅದು ಫುಲ್ ಮೇಲೆ ಕುಕೀಸನ್ನ ಈ ರೀತಿ ಟ್ರೇಯಿಂದ ತೆಗಿಬೇಕು ನೋಡಿ ಕುಕೀಸ್ ಈಗ ಪರ್ಫೆಕ್ಟಾಗಿ ಬೇಕಾಗಿದೆ ಕುಕೀಸ್ ಬೇಕ್ ಮಾಡೋದಕ್ಕೆ ಓವನ್ ಇಲ್ಲಾಂದರೆ ಇದು ಕುಕ್ಕರ್ ಅಥವಾ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು ಕಡಾಯಿಯಲ್ಲಿ ಇದನ್ನು ಕಡಾಯಿ ಅಥವಾ ಕುಕ್ಕರಲ್ಲಿ ಮಾಡುವಾದರೆ ಒಂದು ಥರ್ಟಿ ಮಿನಿಟ್ಸ್ ಬೇಕ್ ಮಾಡಿ ರೀ ಹೀಟ್ ಮಾಡ್ಕೊಂಡಿರುವ ಬಿಸಿ ಇರುವ ಪಾತ್ರೆಯಲ್ಲಿ ಒಂದು ಥರ್ಟಿ ಮಿನಿಟ್ಸ್ ಕುಕ್ಕೀಸ್ನ ಬೇಕ್ ಮಾಡಿದ್ರೆ ಪರ್ಫೆಕ್ಟಾಗಿ ಈಗ ನಾವು ಓವನಲ್ಲಿ ಹೇಗೆ ಮಾಡಿ ನೋಡಿ ಅದೇ ಥರ ಸೇಮ್ ಬರುತ್ತೆ ನೋಡಿ ಸೈಜಲ್ಲೂ ಕೂಡ ನಾವು ಹಿಟ್ಟು ಹಾಕೋದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಲ್ಲಿ ಆಗಿದೆ ಇಷ್ಟಾದರೆ ಸಾಕು ತುಂಬ ದೊಡ್ಡದು ಇಲ್ಲ ಮೀಡಿಯಮ್ ಆಗಿದೆ ಇದು ಬಿಸ್ಕೆಟು ನೋಡಿ ಈಗ ಇದನ್ನು ನಾನು ಜೋಡಿಸ್ಕೊಳ್ತಾ ಇದ್ದೀನಿ ನಿಮಗೆ ಇದು ಕಟ್ ಮಾಡಿ ಕೂಡ ತೋರಿಸ್ತೀನಿ ಒಳಗಡೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ಕೂಡ ಸೂಪರಾಗಿ ಬಂದಿದೆ ರಾಗಿ ಕುಕ್ಕೀಸು ಈ ರೀತಿ ರಾಗಿ ಕುಕ್ಕೀಸ್ನ ಮಾಡಿ ಇದನ್ನು ಒಂದು ಎರಡು ಎರಡು ಕಂಟೇನರಲ್ಲಿ ಹಾಕಿಟ್ರೆ ಒಂದು ವಾರ ಟೆನ್ ಡೇಸ್ವರೆಗೂ ಏನಾಗಲ್ಲ ಮಕ್ಕಳಿಗೆ ದಿನ ಒಂದೊಂದು ಬಿಸ್ಕೆಟ್ ಕೊಟ್ರು ತುಂಬಾ ಒಳ್ಳೆಯದು ಇದರಲ್ಲಿ ನಾವು ಯಾವುದೇ ಸಕ್ಕರೆ ಮೈದಾ ಬಳಸಿರೋದ್ರಿಂದ ಇದು ಹೆಲ್ದಿಯಾಗೂ ಇರುತ್ತೆ ರಾಗಿ ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಸೊ ಈ ರೀತಿ ಹೆಲ್ದಿಯಾಗಿ ಮನೆಯಲ್ಲೇ ಸುಲಭವಾಗಿ ರಾಗಿ ನ ಮಾಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ